ಯಾಕಂದ್ರೆ ಇವತ್ತೇನೋ ಎಷ್ಟೋ ಕ್ಲೈಂಟ್ ಇಂದು ನಾವು ವೌಚರ್ ಇದು ಮಾಡಿದ್ವಿ, ಡಿಸ್ಪ್ಯಾಚ್ ಮಾಡಿದ್ವಿ. ಹೌದಾ? ಓಕೆ, ಇನ್ನಿಷ್ಟು ಓದಿವೆ. ಸೊ ಎಲ್ಲ ಎಷ್ಟು ಪೆಂಡಿಂಗ್ ಇದೆ ಸರ್, ಎಲ್ಲ ಕ್ಲೈಂಟ್ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ಇಟ್. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಗಜರಾಜ್ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ, ಆಂಜಲೋನ್ ಯೂಸರ್ ಆಂಜಲೋನ್ ಡಿಮೆಟ್ ಅಕೌಂಟನ್ನು ಯಾರ್ಯಾರು ಆಂಜಲ್ ಬ್ರೋಕನ್ ಡಿಮೆಟ್ ಅಕೌಂಟನ್ನು ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಅವ್ರಿಗೊಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅದೇಂಗಪ್ಪ ಅಂತಂದರೆ, ಆಂಜಲೋನ್ ಡಿಮೆಟ್ ಅಕೌಂಟನ್ನು ಓಪನ್ ಮಾಡಿ ಅದನ್ನು ಯಾರ್ಯಾರು ಸ್ಟೂಡೆಂಟ್ಸು ಯಾರ್ಯಾರು ಫ್ರೆಂಡ್ಸ್ ಯಾರು ಅದನ್ನು ರೆಫರೆಂಡರ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಾರೆ ಅವ್ರಿಗೊಂದು ಅಲರ್ಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಇದು ರೆಫರ್ ಮಾಡಿದ್ದು ಅವ್ರ ಹೆಸರು ಮುಂದೆ ಪ್ರೊಸೆಸಿಂಗ್ ಅಥವಾ ಅವ್ರ ಅಕೌಂಟ್ ಓಪನ್ ಆದರೆ ಕೂಡ, ಮತ್ತು ಅವ್ರು ಫಸ್ಟ್ ಟ್ರೇಡ್ ಮಾಡಿದ್ದಂತರೂ ಕೂಡ ನಮಗೆ ರೆಫರಲ್ ಅಮೌಂಟನ್ನು ಇನ್ನೂ ರೆವಾರ್ಡ್ಸನ್ನು ಸಿಕ್ಕಿಲ್ಲ, ನಮಗಿನ್ನೂ ಬಂದಿಲ್ಲ, ನಮ್ಮ ಜಿಮೇಲಲ್ಲಿ ಯಾವುದೇ ನೋಟಿಫಿಕೇಶನ್ನು ಬಂದಿಲ್ಲ ಅಂತ ಯಾರ್ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೋ, ಸೊ ಅವರಿಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ಮತ್ತು ಅವರ ಬಗ್ಗೆ ನಾನು ಆಂಜಲೋನ್ ಕಸ್ಟಮರ್ ಕೇರ್ ಜೊತೆ ಮಾತಾಡಿದ್ದೀನಿ, ಆಡಿಯೋ ರೆಕಾರ್ಡನ್ನು ಪ್ಲೇ ಮಾಡ್ತೀನಿ. ಸೊ ನೀವು ಕೇಳ್ಕೊಂಬಿಡಿ. ಗುಡ್ ಈವ್ನಿಂಗ್ ಸರ್, ರಘುವೀರ್ ಮಾತಾಡ್ತಾ ಇರೋದು ಆಂಜಲೋನ್ದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಾನು ಗಜರಾಜ್ ಅಂತ. ಗಜರಾಜ್ ಸರ್ ಜೊತೆ ಮಾತಾಡ್ತಾ ಇರೋದು? ಗಜರಾಜ್. ಹಾಂ, ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್, ಏನ್ ಹೆಲ್ಪ್ ಬೇಕಾಗಿತ್ತು? ಸರ್ ಈಗ ಏನಾಗಿದೆ ಅಂದ್ರೆ, ನಮ್ ಫ್ರೆಂಡು ಅಂದ್ರೆ ನಮ್ ಸಬ್ಸ್ಕ್ರೈಬರ್ಸ್ ಏನ್ ಮಾಡಿದಾರೆ, ರೆಫರ್ ಮಾಡಿ ಆಂಜಲೋನ್ ಇಂದ ರೆಫರ್ ಮಾಡಿದಾರೆ. ಮತ್ತು ಅದರಲ್ಲಿ ಅಕೌಂಟ್ ಓಪನಿಂಗು ಆ ರೆವಾರ್ಡ್ ಇನ್ನ ಬಂದಿಲ್ಲ. ಮತ್ತೆ ಅಕೌಂಟ್ ಓಪನ್ ಮಾಡಿದ ನಂತರ ಇದು ಟ್ರೇಡ್ ಮಾಡಿದ ನಂತರ ಅದು ಕೂಡ ಅವಾರ್ಡ್ ಇನ್ನೂ ಬಂದಿಲ್ಲ ಅವ್ರಿಗೆ. ಓಕೆ, ಸೊ ಹಾಗಾಗಿ ಅವ್ರು ಕೇಳ್ತಿದ್ರು ಯಾಕೆ ಬಂದಿಲ್ಲ ಅಂತ. ಒಂದ್ ತಿಂಗಳಾಗಿ ಹೋಯ್ತು ಅಂದ್ರೆ, ಅವ್ರು ಅಕೌಂಟ್ ರೆಫರ್ ಮಾಡಿ ಓಪನ್ ಮಾಡಿ ಒಂದ್ ತಿಂಗಳಾಗಿ ಹೋಯ್ತು ಅಷ್ಟಾದ್ರೂ ಇನ್ನೂ ಏನು ಪ್ರೊಸೆಸ್ ಏನು ಇಲ್ಲ. ಮಾಡಿದ್ರಿ ಬಟ್ ಎರಡು ಕ್ಲೈಂಟ್ ಐಡಿ ಆಯ್ತಾ ನಿಮ್ಮ ಹತ್ರ? ಕ್ಲೈಂಟ್ ಐಡಿ ಬೇಕಾ ಸರ್ ನಿಮ್ಗೆ? ಯಸ್ ಸರ್. ಓಕೆ, ಚೆಕ್ ಮಾಡ್ಬೇಕಲ್ವಾ ಯಾಕೆ ಬರ್ತಾ ಇಲ್ಲ, ಯಾಕಿಲ್ಲ? ಹೌದಾ, ಅದು ಟ್ರೇಡ್ ಆಗಿದೆ ಅಲ್ವಾ, ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಸೊ ನೀವು ಹಾಗೆ ನಿಮ್ ಫ್ರೆಂಡ್ ಅಂದ್ರೆ ಯಾವ್ದಂತ ನಾನು ತಿಳಿದ್ ನಿಮ್ಗೆ ಹೇಳಿ ಈಗ. ಹೌದಾ ಸರ್, ಮತ್ತೆ ಅದೇ ತಡ ಆಗುತ್ತೆ ಸರ್? ಯಸ್, ಆಕ್ಚುಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಒಂದು ರೆಫರೆನ್ ರಿಗಾರ್ಡಿಂಗ್ ವೌಚರ್ ಇದೆ ಅಲ್ವಾ, ಸೊ ಅದು ಟೆಕ್ನಿಕಲ್ ಇಶ್ಯೂದಿಂದ ಥೋಡಾ ಡಿಲೇ ಆಗಿದೆ. ಸೊ ವೇಟ್ ಮಾಡಿ, ಅವ್ರಿಗೆ ಹೇಳಿ ಬರುತ್ತೆ. ಯಾಕಂದ್ರೆ ಇವತ್ತೇನೋ ಎಷ್ಟೋ ಕ್ಲೈಂಟ್ ಇಂದು ನಾವು ವೌಚರ್ ಇದು ಮಾಡಿದ್ವಿ, ಡಿಸ್ಪ್ಯಾಚ್ ಮಾಡಿದ್ವಿ. ಓಕೆ, ಇನ್ನಿಷ್ಟು ಓದಿವೆ. ಸೊ ಎಲ್ಲ ಎಷ್ಟು ಪೆಂಡಿಂಗ್ ಇದೆ ಸರ್, ಎಲ್ಲ ಕ್ಲೈಂಟ್ ನಾವು ಡಿಸ್ಪ್ಯಾಚ್ ಮಾಡ್ತಾ ಇದೀವಿ. ಸೊ ಅವ್ರದ್ದು ಆಸ್ ಅನ್ ಪಾಸಿಬಲ್ ಅಲ್ಲಿ ಎಷ್ಟು ಜಲ್ದಿ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ, ಅಷ್ಟು ಬೇಗ ನಾವು ಅವರಿಗೆ ರೆಫರ್ ವೌಚರ್ ಕ್ರೆಡಿಟ್ ಮಾಡ್ತೀವಿ ಅವರ ರಿಜಿಸ್ಟರ್ ಮೇಲ್ ಐ ಡಿ ಮೇಲೆ. ಅವ್ರಿಗೆ ಹೇಳಿ ಸ್ವಲ್ಪ ವೇಟ್ ಮಾಡಕ್ಕೆ. ಓಕೆನಾ? ಪ್ರೊಸೆಸಿಂಗ್ ಅಂತ ಬೇಕಿದೆ ಸರ್, ಅಲ್ಲಿ ರೆವಾರ್ಡ್ ಇದೆಲ್ಲ, ಅಲ್ಲಿ ಓನ್ಲಿ ಪ್ರೊಸೆಸಿಂಗ್ ಅಂತ. ಪ್ರೊಸೆಸಿಂಗ್ ಅದೇ ನಿಮ್ಗೆ ಇನ್ನೂ ಸಿಕ್ಕಿಲ್ವಲ್ವಾ, ಅದಕ್ಕಂತ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ. ಹೌದಾ ಸರ್, ಇದು ಆಲ್ಮೋಸ್ಟ್ ಆಲ್ಮೋಸ್ಟ್ ಇದು ಎಷ್ಟು ದಿನದಲ್ಲಿ ಸರ್ ಇದು ಇದನ್ನಾಗ್ಬೋದು ಸರ್? ಎಷ್ಟು ಬೇಗ ಆಗುತ್ತೆ ಅಷ್ಟು ಸರ್, ನಾವು ನಿಮಗೆ ಟೈಮಿಂಗ್ ಕೊಡ್ತೀವಿ ಸರ್, 24 to 48 hours ಅಲ್ಲಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮಗೆ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆಂಜಲ್ ಒನ್. ಹ್ಯಾವ್ ಅನ್ ಆಜ್ ಡೇ, ಸ್ಟೇ ಹೆಲ್ತ್, ಸ್ಟೇ ಸೇಫ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್ ನೋಡಿದಲ್ಲ, ನೀವು ಇಲ್ಲಿಯವರೆಗೆ ಕೇಳಿಸ್ಕೊಳ್ಳೋದು ಇದು ನಾನು ಆಂಜಲ್ ಒನ್ ಬ್ರೋಕರ್ ಆಂಜಲ್ ಒನ್ ಕಸ್ಟಮರ್ ಕೇರ್ ಜೊತೆಗೆ ಮಾತಾಡಿದ್ದು, ಕಾಲ್ ರೆಕಾರ್ಡಿದ್ದು. ಇದನ್ನ ಕೇಳ್ಕೊಂಡ್ಬಿಟ್ಟು ನೀವು ತಿಳ್ಕೊಂಡಿರ್ಬೋದು ಇದು ಏನಾಗ್ತಿದೆ ಅಂತ. ಅದನ್ನ ನಾನು ಸರಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಡ್ತೀನಿ. ಅದೇನಪ್ಪ ಅಂತಂದರೆ, ಅವರು ಕಂಪ್ನಿಯವರು ಏನು ಮಾಡ್ತಿದ್ದಾರೆ, ಆಂಜಲ್ ಬ್ರೋಕಿಂಗ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ರೆಫರಲ್ ಅಮೌಂಟ್ ಯಾರ್ದಿದೆಯಲ್ಲ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಗಿದಂತೆ. ಸೊ ಅದನ್ನು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅವ್ರಿಗೆ ಒಂದು ಮಂತಿಂದ ಹಿಂಗೆ ಆಗ್ತಿದೆ ಅಂತ ಕೆಲವೊಬ್ಬರದ್ದು, ಒಂದು ಮಂತಿಂದ ಹಿಂಗೆ ಆಗ್ತಿದೆ ಅಂತ ಪ್ರೊಸೆಸಿಂಗು. ಮತ್ತು ಏನೋ ನೋಟಿಫಿಕೇಶನ್ ಬಂದಿಲ್ಲ, ಇವ್ರು ರೆಫರ್ ಮಾಡಿದ್ದಾರೆ ಬಟ್ ಅಲ್ಲಿ ಏನೋ ನೋಟಿಫಿಕೇಶನ್ ಬಂದಿಲ್ಲ ರೆವಾರ್ಡ್ ಇಂಥ ಯೂಸರ್ಗಳಿಗೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಅಮೌಂಟನ್ನು ಅವರು ನಿಮ್ಮ ವೋಚರನ್ನು ಆಂಜಲೋನ್ದವರು ವೋಚರನ್ನು ಕೊಡ್ತಾರೆ ಅಂತ ಕಸ್ಟಮರ್ ಕೇಳಿದವರು ನನಗೆ ಹೇಳಿ ತಿಳಿಸಿದರು. ಸೊ ಇದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು, ಈಗ ಹೆಂಗೆ ಮಾಡೋದು ಬ್ರೋ ಇದು, ಹೀಗಾಯ್ತು ಹಾಗಾಯ್ತು ಅಂತ. ಸೊ ನೋಡಿ, ವಿಡಿಯೋ ನೋಡ್ಕೊಳ್ಳಿ,
ಹೊಸ ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ನಿಮಗೆ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಮುಂದಿನ ದಿನಗಳಿಂದ ಹೊಸ ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ನಿಮಗೆ ನೋಟಿಫಿಕೇಶನಲ್ಲಿ ಬರ್ತಾ ಇರ್ತವೆ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ದಯವಿಟ್ಟು ಮಾಡಿ. ಸೊ ಇವತ್ತು ನೋಡೋದ್ರಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.